ಇದು ನ್ಯೂಸ್ ಐಟಿನ ಬೈಕ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಪವರ್ಫುಲ್ ಮಿನಿಸ್ಟರ್ ಡಿಕೆ ಶಿವಕುಮಾರ್ ಅವರ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಡಿಕೆ ಶಿವಕುಮಾರ್ ಬೇನಾಮಿ ಆಸ್ತಿ ಪಾಸ್ತಿಯ ಪಿನ್ ಟು ಪಿನ್ ಡೀಟೇಲ್ಸ್ ನ್ಯೂಸ್ ಐಟಿನ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದರ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ, ಸೂಪರ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿಯನ್ನ ನಿಮ್ಮ ಮುಂದೆ ನ್ಯೂಸ್ ಐಟಿನ್ ಕನ್ನಡ ಇಡ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರದ್ದು ಅಮ್ಮ ಗೌರಮ್ಮನ ಹೆಸರಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಸ್ತಿಯನ್ನ ಖರೀದಿ ಮಾಡಿದ್ರು. ಸಚಿವ ಡಿ ಕೆ ಶಿಗೆ ಅಮ್ಮ ಗೌರಮ್ಮನೇ ಬೇನಾಮಿ, ಅವರ ಹೆಸರಿನಲ್ಲಿ ಬೇನಾಮಿ ಆಸ್ತಿಯನ್ನ ಮಾಡಿರುವಂತದ್ದು. ಸೊ ಗೌರಮ್ಮನ ಅಕೌಂಟ್ ಅನ್ನ ಬೆನ್ನತ್ತಿದಾಗ ರಹಸ್ಯ ಬಯಲಾಗ್ತಾ ಇದೆ. ಒಂದೊಂದಾಗಿ ರಹಸ್ಯ ಬಯಲಾಗ್ತಾ ಇರುವಂತದ್ದು. ತೆರಿಗೆ ಕಟ್ಟದೆ ಇಲ್ಲಿ ವಂಚಿಸಿದ್ರು ಡಿ ಕೆ ಶಿ ತಾಯಿ ಗೌರಮ್ಮ ಅವರು. ಬ್ಯಾಂಕ್ ಅಕೌಂಟ್ ಪರಿಶೀಲಿಸಿದಾಗ ಸತ್ಯ ಬಯಲಾಗಿದೆ. ಡಿ ಕೆ ಶಿವಕುಮಾರ್ ವ್ಯವಹಾರಕ್ಕೆಲ್ಲ ಅಮ್ಮನ ಅಕೌಂಟ್ ಅನ್ನೇ ಬಳಕೆ ಮಾಡಿದ್ದಾರೆ. ಇಲ್ಲಿ ಬೇನಾಮಿ ಆಸ್ತಿ ಬಗ್ಗೆ 42 ಪುಟಗಳ ಐಟಿ ಆದೇಶ ಕೂಡ ಇದೆ. ಇಲ್ಲಿ ಡಿ ಕೆ ಶಿವಕುಮಾರ್ ಗೌರಮ್ಮ ಸಬ್ ರಿಜಿಸ್ಟರ್ ಕಚೇರಿಗಳಿಗೆ ಆದೇಶ ಪ್ರತಿಯನ್ನ ರವಾನಿಸಲಾಗಿದೆ. ಇಲ್ಲಿ ಬೇನಾಮಿ ಆಸ್ತಿ ಬಗ್ಗೆ 48 ಪುಟಗಳ ಐಟಿ ಆದೇಶ ಇರುವಂತದ್ದು. ಇಲ್ಲಿ ಯಾವ ರೀತಿಯಾಗಿ ಎಲ್ಲೆಲ್ಲಿ ಯಾವ ಎಷ್ಟು ಪ್ರಮಾಣದಲ್ಲಿ ಆಸ್ತಿಯನ್ನ ಮಾಡಿದ್ದಾರೆ, ಏನು ಎತ್ತ, ಇದೆಲ್ಲದರ ಮಾಹಿತಿ ಐಟಿ ಇಲಾಖೆ ಇಲ್ಲಿ ಕಲೆ ಹಾಕಿರುವಂತದ್ದು. ಅದರ ಪಿನ್ ಟು ಪಿನ್ ಡೀಟೇಲ್ಸ್ ನ್ಯೂಸ್ ಐಟಿನ್ ಕನ್ನಡಕ್ಕೆ ಲಭ್ಯವಾಗಿದೆ. ಡಿ ಕೆ ಶಿವಕುಮಾರ್ ಅವರ ತಾಯಿ ಗೌರಮ್ಮನವರ ಆಸ್ತಿ ಮೇಲಿದೆ ಐಟಿಯ ಕಣ್ಣು. ಇದೆಲ್ಲ ಬೇನಾಮಿ ಆಸ್ತಿ ಅಂತ ಐಟಿ ಇಲಾಖೆ ಈಗ ಆಲ್ರೆಡಿ ಘೋಷಣೆಯನ್ನ ಕೂಡ ಮಾಡಿದೆ. ಐಟಿಯಿಂದ 23 ಕಡೆಗಳಲ್ಲಿನ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲಾಗ್ತಾ ಇರುವಂತದ್ದು. ಇದರ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ನ್ಯೂಸ್ ಐಟಿನ್ ಕನ್ನಡಕ್ಕೆ ಲಭ್ಯವಾಗಿರುವಂತದ್ದು. ಅದರ ಪಿನ್ ಟು ಪಿನ್ ಡೀಟೇಲ್ಸ್ ದಾಖಲೆಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಯಾವ ರೀತಿಯಾಗಿ ಆದೇಶವನ್ನು ಹೊರಡಿಸಲಾಗಿದೆ ಅಂತ ಮಾರ್ಚ್ 29ರಂದು 47 ಪುಟಗಳ ಮುಟ್ಟುಗೋಲು ಆದೇಶವನ್ನ ಹೊರಡಿಸಲಾಗಿದೆ. 90 ದಿನಗಳಲ್ಲಿ ಉತ್ತರಿಸಲು ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿರುವಂತದ್ದು. ಆದೇಶದ ಪ್ರತಿ ನ್ಯೂಸ್ ಐಟಿನ್ ಕನ್ನಡಕ್ಕೆ ಲಭ್ಯವಾಗಿದೆ ಎಕ್ಸ್ಕ್ಲೂಸಿವ್ ಆಗಿ. ಗೌರಮ್ಮ ಹಾಗೆ ಡಿ ಕೆ ಶಿವಕುಮಾರ್ ಸೇರಿ ವಲಯದ ಸಬ್ ರಿಜಿಸ್ಟರ್ ಗೆ ಆದೇಶವನ್ನ ರವಾನೆ ಮಾಡಲಾಗಿದೆ. ಮುಟ್ಟುಗೋಲು ಹಾಕಿಕೊಂಡು ಆ 23 ಪ್ರಾಪರ್ಟಿ ಮುಟ್ಟುಗೋಲು ಹಾಕಿಕೊಳ್ಳಲಾಗಿರುವಂತ ಆ 23 ಪ್ರಾಪರ್ಟಿ ಎಲ್ಲಿವೆ, ಏನು, ಎತ್ತ, ಅದರ ಕಂಪ್ಲೀಟ್ ಡೀಟೇಲ್ಸ್ ಪಿನ್ ಟು ಪಿನ್ ಡೀಟೇಲ್ಸ್ ನ್ಯೂಸ್ ಐಟಿನ್ ಕನ್ನಡಕ್ಕೆ ಲಭ್ಯವಾಗಿದೆ. ಈಗ ಆಲ್ರೆಡಿ ನೋಡಿದ್ವಿ ಇಲ್ಲಿ ಮಾರ್ಚ್ 29ನೇ ತಾರೀಕು 42 ಪುಟಗಳ ಒಂದು ಮುಟ್ಟುಗೋಲು ಆದೇಶವನ್ನ ಯಾವ ರೀತಿಯಾಗಿ ಹೊರಡಿಸಿದೆ ಅನ್ನೋದ್ರ ಪಿನ್ ಟು ಪಿನ್ ಡೀಟೇಲ್ಸ್ ದಾಖಲೆ ಸಮೇತ ನ್ಯೂಸ್ ಐಟಿನ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಯಾವ ರೀತಿಯಾದಂತ ಆದೇಶ, ಎಲ್ಲೆಲ್ಲಿ ಅವರ ಆಸ್ತಿ ಇದೆ, ಯಾವ ಅಕೌಂಟ್, ಎಲ್ಲಿ ಸೇರಿರುವಂತ ಪ್ರಾಪರ್ಟಿ, ಅದರ ಎಲ್ಲ ಒಂದು ಪಿನ್ ಟು ಪಿನ್ ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಸೇವಿಂಗ್ ಅಕೌಂಟ್, ಈ ಎಲ್ಲ ಅಕೌಂಟ್ಗಳು ಕೂಡ ಇಲ್ಲಿ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ತಾಯಿ ಗೌರಮ್ಮ ಹೆಸರಿನಲ್ಲಿ ಇರುವಂತದ್ದು, ಅವರ ಹೆಸರಿನಲ್ಲೇ ವಹಿವಾಟು ಆಗಿದೆ. ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಎಲ್ಲೆಲ್ಲಿ ಯಾವ ರೀತಿಯಾಗಿ ಪ್ರಾಪರ್ಟಿಯನ್ನ ಮಾಡಿದ್ದಾರೆ, ಎಷ್ಟು ವರ್ಷದಿಂದ ಈ ಒಂದು ಪ್ರಾಪರ್ಟಿಯಲ್ಲಿ ವಹಿವಾಟು ನಡೀತಾ ಇದೆ, ಏನಾಗ್ತಾ ಇದೆ, ಇಲ್ಲಿ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ, ಯಾವ ಅಕೌಂಟ್ ನಂಬರ್, ಅದನ್ನು ಕೂಡ ತೋರಿಸ್ತಾ ಇದೀವಿ. ವಿಜಯ ಬ್ಯಾಂಕ್ ಅಕೌಂಟ್ನ ನಂಬರ್ ಅನ್ನ ಕೂಡ ತೋರಿಸ್ತಾ ಇದೀವಿ. ಅದು ಡಿ ಕೆ ಶಿವಕುಮಾರ್ ಅವರ ತಾಯಿ ಹೆಸರಿನಲ್ಲಿ ಇರುವಂತ ಅಕೌಂಟ್ ನಂಬರ್. ಆ ಒಂದು ಅಕೌಂಟ್ ನಂಬರ್ ಇಂದನೇ ಇಲ್ಲಿ ಟ್ರಾನ್ಸಾಕ್ಷನ್ ಆಗ್ತಿದ್ದಂತದ್ದು. ಡಿ ಕೆ ಶಿವಕುಮಾರ್ ಅವರು ತಮ್ಮ ತಾಯಿಯ ಅಕೌಂಟ್ ಇಂದನೇ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಿದ್ದಂತದ್ದು, ವಹಿವಾಟನ್ನ ಮಾಡ್ತಾ ಇದ್ರು. ಅದರ ಎಕ್ಸ್ಕ್ಲೂಸಿವ್ ಆದಂತಹ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. ಇಲ್ಲಿ ಪ್ರಮುಖವಾಗಿ ಬೆಂಗಳೂರು ನಗರದ 3 ದಿಕ್ಕುಗಳಲ್ಲೂ ಕೂಡ ಆಸ್ತಿಯನ್ನ ಮಾಡಲಾಗಿದೆ. ಅದರ ಜೊತೆ ಜೊತೆಗೆ ಇನ್ನೆಲ್ಲೆಲ್ಲಿ ಆಸ್ತಿಯನ್ನ ಮಾಡಿದ್ದಾರೆ ಅದನ್ನ ಕೂಡ ತೋರಿಸ್ತಾ ಇದೀವಿ. ಬೇನಾಮಿ ಆಸ್ತಿ ಇದು, ಇವೆಲ್ಲವೂ ಕೂಡ ಬೇನಾಮಿ ಆಸ್ತಿ ಆಗಿದೆ.
ಸೊ ಬೆಂಗಳೂರಿನ ಮೂರು ದಿಕ್ಕುಗಳಲ್ಲಿ ಕೂಡ ನೂರಾರು ಕೋಟಿ ರೂಪಾಯಿ ಆಸ್ತಿಯನ್ನ ಮಾಡಲಾಗಿದೆ. ಯಲಹಂಕ, ಕೋಗಿಲು ಕ್ರಾಸ್, ಹೊಸಕೇರಹಳ್ಳಿ, ಕನಕಪುರ ಬಳಿಯೂ ಕೂಡ ಎಕರೆಗಟ್ಟಲೆ ಆಸ್ತಿಯನ್ನ ಮಾಡಲಾಗಿದೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಇವೆಲ್ಲವೂ ಕೂಡ ಕೋಟಿ ಕೋಟಿ ಬೆಲೆ ಬಾಡುವಂತಹ ಒಂದು ಜಾಗಗಳಾಗಿದೆ. ಯಲಹಂಕ ಆಗಿರ್ಬೋದು, ಕೋಗಿಲು ಕ್ರಾಸ್ ಆಗಿರ್ಬೋದು, ಹೊಸಕೇರಹಳ್ಳಿ ಆಗಿರ್ಬೋದು, ಇಲ್ಲೆಲ್ಲ ಕಡೆ ಕೂಡ ಒಂದು ಎಕರೆ ಯಾವ ರೀತಿಯಾಗಿ ಕೋಟಿ ಕೋಟಿ ಬೆಲೆಗೆ ಬಾಳುತ್ತೆ ಅನ್ನೋದು ಕೂಡ ಗೊತ್ತಿದೆ. ಅಲ್ಲೆಲ್ಲ ಕಡೆ ಕೂಡ ಡಿ ಕೆ ಶಿವಕುಮಾರ್ ಅವರ ತಾಯಿ ಹೆಸರಲ್ಲಿ ಆಸ್ತಿಯನ್ನ ಮಾಡಲಾಗಿದೆ. ನೂರಾರು ಕೋಟಿ ಬೆಲೆ ಬಾಳುವ 20 ಎಕರೆ ಜಮೀನು ಕಟ್ಟಡ 2007ರಿಂದಲೂ ಕೂಡ ಇದುವರೆಗೂ 20 ಎಕರೆ ಜಮೀನನ್ನ ಖರೀದಿ ಮಾಡಲಾಗಿದೆ. ಅಂದಿನ ಮಾರುಕಟ್ಟೆ ಮೌಲ್ಯ 7.85 ಕೋಟಿ ರೂಪಾಯಿ ಇತ್ತು, ಈಗ ಅದು ನೂರಾರು ಕೋಟಿ ಬಾಳ್ತಾ ಇದೆ. ಈಗಿನ ಅಂದಾಜು ಮೌಲ್ಯನೇ ನೂರಾರು ಕೋಟಿ ಇರುವಂತದ್ದು. ಇಷ್ಟೆಲ್ಲ ಆಸ್ತಿ ಇದ್ರೂ ಕೂಡ ಗೌರಮ್ಮ ಅವರಿಗೆ ಗೊತ್ತೇ ಇಲ್ಲ. ಇದು ಗೌರಮ್ಮ ಅವರಿಗೆ ತಿಳಿಯದೆ ಡಿ ಕೆ ಶಿವಕುಮಾರ್ ಅವರು ಆಸ್ತಿಯನ್ನ ಮಾಡಿದ್ರ ಅನ್ನುವ ಪ್ರಶ್ನೆ ಕೂಡ ಇದೆ. ಅವರಿಗೆ ಗೊತ್ತಿಲ್ಲದೆ ಎಲ್ಲಾ ರೀತಿಯಾದಂತ ವಹಿವಾಟನ್ನ ನಡೆಸಲಾಗಿರುವಂತದ್ದು. ಆಸ್ತಿ ಖರೀದಿಯನ್ನ ಮಾಡಿ ತಾಯಿ ಹೆಸರಲ್ಲಿ ನೋಂದಣಿಯನ್ನ ಮಾಡಲಾಗಿದೆ. ಮಕ್ಕಳೇ ತಾಯಿ ಹೆಸರಲ್ಲಿ ನೋಂದಣಿಯನ್ನ ಮಾಡಿರುವಂತದ್ದು. ಇಲ್ಲಿ ಅಮ್ಮನಿಗೆ ಆಸ್ತಿ ಖರೀದಿ ಬಗ್ಗೆ ಗೊತ್ತೇ ಇಲ್ವಾ ಅನ್ನುವ ಪ್ರಶ್ನೆ ಕೂಡ ಇದೆ. ಈ ಎಲ್ಲಾ ಪ್ರಶ್ನೆಗಳನ್ನ ಕೂಡ ಇಲ್ಲಿ ಐಟಿ ಇಲಾಖೆಯವರು ಕೂಡ ಕೇಳಿದ್ದಾರೆ. ಅವರಿಗೆ ಒಂದೊಂದೇ ಪ್ರತಿಯೊಂದು ಕ್ವಶನ್ ಅನ್ನ ಕೂಡ 20 ಎಕರೆ ಯಾವ ರೀತಿಯಾಗಿ ಬಂತು, ಯಾವ ರೀತಿಯಾಗಿ ವಹಿವಾಟನ್ನ ಮಾಡ್ತಾ ಇದ್ರು, ಇದೆಲ್ಲದರ ಡೀಟೇಲ್ಸ್ ಅನ್ನ ಕೂಡ ಕೇಳಲಾಗಿದೆ. ಅದರ ಪಿನ್ ಟು ಪಿನ್ ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಎಲ್ಲೆಲ್ಲಿ ಆಸ್ತಿಯನ್ನ ಮಾಡಿದ್ದಾರೆ, ಎಲ್ಲೆಲ್ಲಿ ಮುಟ್ಟುಗೋಲನ್ನ ಹಾಕಿಕೊಳ್ಳಲಾಗಿದೆ, 23 ಕಡೆ ಟೋಟಲ್ ಆಗಿ ಅಲ್ಲಿ ಬೇನಾಮಿ ಆಸ್ತಿಯನ್ನ ಮಾಡಿರೋದ್ರ ಬಗ್ಗೆ ಈಗ ಆಲ್ರೆಡಿ ಐಟಿ ಇಲಾಖೆ ಮಾಹಿತಿಯನ್ನ ಕಲೆ ಹಾಕಿದೆ. ಅದರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡ್ತಾ ಇದೀವಿ ಅಲ್ಲಿ ಪ್ರಮುಖವಾಗಿ ಯಾವ ಒಂದು ಅಕೌಂಟ್ ಅಂತ, ಯಾವ ಒಂದು ಅಕೌಂಟ್ ನಂಬರ್ ಇಂದ ಟ್ರಾನ್ಸಾಕ್ಷನ್ ಮಾಡಲಾಗಿದೆ. ಮತ್ತು ಒಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಎಲ್ಲೆಲ್ಲಿ ಅಂತ, ಬೆಂಗಳೂರಿನ 3 ಕಡೆ ಅಂತ ತೋರಿಸಿದ್ವಿ. ಅದು ಎಲ್ಲೆಲ್ಲಿ, ಯಲಹಂಕ ಆಗಿರ್ಬೋದು, ಕೋಗಿಲು ಕ್ರಾಸ್ ಬಳಿ ಆಗಿರ್ಬೋದು, ಮತ್ತು ಒಂದ್ ಕಡೆ ಹೊಸಕೇರಹಳ್ಳಿ ಆಗಿರ್ಬೋದು, ಇಲ್ಲೆಲ್ಲಾ ಕಡೆ ಕೂಡ ಟೋಟಲ್ ಆಗಿ 20 ಎಕರೆ ಸಾವಿರ ಅಂದ್ರೆ ಇಲ್ಲಿ ನೂರಾರು ಕೋಟಿ ಬೆಲೆ ಬಾಳುವಂತ ಆಸ್ತಿಯನ್ನ ಮಾಡಲಾಗಿರುವಂತದ್ದು. ಇದೆಲ್ಲವೂ ಕೂಡ ಬೇನಾಮಿ ಆಸ್ತಿ ಆಗಿದೆ. ಗೌರಮ್ಮ ಹೆಸರಿನಲ್ಲಿ ಬೇನಾಮಿ ಆಸ್ತಿಯನ್ನ ಮಾಡಲಾಗಿರುವಂತದ್ದು, ಅಮ್ಮನ ಹೆಸರಿನಲ್ಲಿ ಡಿ ಕೆ ಶಿವಕುಮಾರ್ ಅವರ ತಾಯಿಯ ಹೆಸರಲ್ಲಿ ಮಾಡಲಾಗಿದೆ. ಇದೆಲ್ಲವನ್ನೂ ಕೂಡ ಕೃಷಿಯಿಂದ ಕೋಟಿ ಕೋಟಿ ಆದಾಯ ಬಂದಿತ್ತು, ಆದ್ರೆ ಬ್ಯಾಂಕಿಗೆ ದುಡ್ಡು ಹಾಕಿರ್ಲಿಲ್ಲ ಗೌರಮ್ಮ. ಆದ್ರೂ ಕೂಡ ಗೌರಮ್ಮನ ಹೆಸರಲ್ಲಿ ಬ್ಯಾಂಕಿನಲ್ಲಿ ವಹಿವಾಟು ಆಗಿದೆ. ಇಲ್ಲಿ ಒಂದೊಂದಕ್ಕೂ ಕೂಡ ತಾಳೆಯನ್ನು ಹಾಕ್ತಾ ಹೋಗೋದಾದ್ರೆ ಬ್ಯಾಂಕಿಗೆ ದುಡ್ಡನ್ನೇ ಹಾಕಿರ್ಲಿಲ್ಲ, ಆದ್ರೂ ಕೂಡ ಆ ಒಂದು ಬ್ಯಾಂಕಿನ ಮುಖಾಂತರ, ಅಕೌಂಟಿನ ಮುಖಾಂತರ ವಹಿವಾಟು ಆಗಿದೆ. ಇಲ್ಲಿ ಸದಾಶಿವನಗರದ ವಿಜಯ ಬ್ಯಾಂಕ್ ನಲ್ಲಿ ಅಕೌಂಟ್ ಇರುವಂತದ್ದು, ಗೌರಮ್ಮ ಅಕೌಂಟ್ ನಿಂದ ವಹಿವಾಟನ್ನ ಮಾಡಲಾಗ್ತಾ ಇತ್ತು. ಆ ಒಂದು ಅಕೌಂಟ್ ನಂಬರ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಇದೀವಿ. 10650100108867 ಈ ಒಂದು ಅಕೌಂಟ್ ನಂಬರ್ ಇಂದ ಟ್ರಾನ್ಸಾಕ್ಷನ್ ಆಗ್ತಾ ಇತ್ತು. 2006ರಿಂದ ಇದುವರೆಗೂ 82 ಕೋಟಿ ರೂಪಾಯಿ ವಹಿವಾಟಾಗಿದೆ. ಅಕೌಂಟ್ನ ಡಿಡಿ ಕೊಟ್ಟರೂ ಕೂಡ ಟ್ರಾನ್ಸಾಕ್ಷನ್ ಅನ್ನ ತೋರಿಸಿಲ್ಲ. ವಹಿವಾಟಿನ ಬಗ್ಗೆ ಐಟಿ ರಿಟರ್ನ್ಸ್ ಅನ್ನ ಫೈಲ್ ಕೂಡ ಮಾಡಿಲ್ಲ. ಇಲ್ಲಿ ಇವೆಲ್ಲವೂ ಕೂಡ ಗೊತ್ತಾಗಿದೆ ಐಟಿ ಇಲಾಖೆಗೆ. ಸೊ ಹೀಗಾಗಿನೇ ಮುಟ್ಟುಗೋಲು ಹಾಕಿಕೊಳ್ಳೋದಕ್ಕೆ ಆದೇಶವನ್ನ ಹೊರಡಿಸಲಾಗಿದೆ. 2011ರಿಂದ 2012ರವರೆಗೆ ಐಟಿ ಫೈಲ್ ಆಗಿರಲಿಲ್ಲ ಅಲ್ಲಿಯವರೆಗೂ ಕೂಡ. ಇನ್ನು 2013ರಿಂದ 2016ರವರೆಗಿನ ಐಟಿ ರಿಟರ್ನ್ಸ್ ಒಂದೇ ವರ್ಷದಲ್ಲಿ ಕಟ್ಟಿದ್ದಾರೆ. ಇದೆಲ್ಲ ನೋಡಿದಾಗ ಅಕೌಂಟ್ ಬಗ್ಗೆ ಐಟಿಗೆ ಅನುಮಾನ ವ್ಯಕ್ತವಾಗಿರುವಂತದ್ದು. ಅದಾದ್ಮೇಲೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕಲೆ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಐಟಿ ಇಲಾಖೆಯವರು. ಅದಾದ್ಮೇಲೆ ಇಲ್ಲಿ ಮುಟ್ಟುಗೋಲಿಗೆ ಆದೇಶವನ್ನ ನೀಡಲಾಗಿರುವಂತದ್ದು. 42 ಪುಟಗಳ ಒಂದು ಮುಟ್ಟುಗೋಲು ಆದೇಶವನ್ನ ಹೊರಡಿಸಲಾಗಿದೆ ಐಟಿ ಇಲಾಖೆ. ಈಗ ಆಲ್ರೆಡಿ March 29th, 1 ತಿಂಗಳ ಹಿಂದೆನೆ ಇದನ್ನ ಈಗ ಆಲ್ರೆಡಿ ಐಟಿ ಇಲಾಖೆಯವರು ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ, ಅವರ ತಾಯಿಗೆ, ಮತ್ತೊಂದ್ ಕಡೆ ಸಬ್ ರಿಜಿಸ್ಟರ್ಗೆ ಈ ಒಂದು ಆದೇಶದ ಪ್ರತಿಯನ್ನ ಈಗ ಆಲ್ರೆಡಿ ರವಾನಿಸಿ ಆಗಿದೆ. 90 ದಿನಗಳಲ್ಲಿ ಉತ್ತರಿಸಬೇಕು ಅಂತಾನು ಕೂಡ ಈಗ ಆಲ್ರೆಡಿ
ಸೂಚನೆಯನ್ನ ಕೂಡ ನೀಡಲಾಗಿದೆ. ಯಾವ ರೀತಿಯಾದಂತಹ ವಹಿವಾಟು ನಡೆದಿದೆ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದೀವಿ. ಆ ಒಂದು ಅಕೌಂಟ್ ಮುಖಾಂತರ 82 ಕೋಟಿ ರೂಪಾಯಿಯಷ್ಟು ವ್ಯವಹಾರ ಆಗಿರುವಂತದ್ದು ಗೌರಮ್ಮ ಅವರ ಖಾತೆಯಿಂದ ವಹಿವಾಟನ್ನ ಮಾಡಲಾಗಿದೆ. ಅಮ್ಮನ ಹೆಸರಲ್ಲಿ ಡಿ ಕೆ ಶಿವಕುಮಾರ್ ಅವರು ವಹಿವಾಟನ್ನ ಮಾಡಿರುವಂತದ್ದು ಇಲ್ಲಿ ಪ್ರಮುಖವಾಗಿ ಅವರಿಗೆ ಗೊತ್ತಿಲ್ಲದೆ ಇದೆಲ್ಲವೂ ಕೂಡ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ.